ಸ್ನೇಹಿತರೆ, ಕನ್ನಡದ ಯುವರತ್ನ ಅಪ್ಪು ತಂದೆ ಮತ್ತು ತಾಯಿ ಸಮಾಧಿ ಬಳಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಪುನೀತ್ ಅವರ ಪ್ರೀತಿಯ ಮಗ ವಿನಯ್ ಅಪ್ಪುವಿನ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೇಶದ ಬಾವುಟವನ್ನ ಕುಟುಂಬಕ್ಕೆ ನೀಡುವ ಮೂಲಕ ಸಕಲ ಸರ್ಕಾರಿ ಗೌರವಗಳನ್ನು ನೀಡಿ ತುಂಬಾ ಅಚ್ಚುಕಟ್ಟಾಗಿ ತಂದೆ ತಾಯಿಯ ಬಳಿ ಕಳುಹಿಸಿಕೊಡಲಾಗಿದೆ. ಈ ವೇಳೆ ಶಿವಣ್ಣ ಮಾತನಾಡಿ, ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅಂತ್ಯಕ್ರಿಯೆ ಬಳಿಕ ಕಂಠೀರವ ಸ್ಟುಡಿಯೋದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಪ್ಪು ನಮ್ಮನ್ನ ಬಿಟ್ಟು ಹೋಗಿಲ್ಲ, ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಊರಿಗೆ ಹೋಗಿರಬಹುದು, ಬರುತ್ತಾನೆ ಎಂಬ ಭಾವನೆಯಲ್ಲೇ ಇದ್ದೇವೆ, ಆತ ನಮ್ಮೊಂದಿಗೆ ಸದಾ ಇದ್ದೇ ಇರುತ್ತಾನೆ, ನನ್ನಲ್ಲಿ ರಾಘವೇಂದ್ರ ರಾಜ್‌ಕುಮಾರ್ ಅವರಲ್ಲಿ ಅಪ್ಪುವನ್ನ ಕಾಣಬಹುದು ಎಂದಿದ್ರು. ಇದರ ನಡುವೆ ತಂದೆ ತೋರಿಸಿಕೊಟ್ಟ ದಾರಿಯಂತೆ ಅಪ್ಪು ಸಹ ಅವರ ಎರಡು ಕಣ್ಣುಗಳನ್ನ ದಾನ ಮಾಡಿದರು. ಅವರ ಕಣ್ಣುಗಳನ್ನ ಅಳವಡಿಸಿಕೊಂಡ ಆ ವ್ಯಕ್ತಿಗಳೇ ನಿಜಕ್ಕೂ ಪುಣ್ಯವಂತರು ಅಂದ್ರೆ ತಪ್ಪಾಗಲ್ಲ. ಹೌದು, ಸಾವಿನಲ್ಲೂ ಸಾರ್ಥಕತೆ ಮೆರೆದ ಅಪ್ಪು ಅಂದರ ಬಾಳಿಗೆ ಬೆಳಕಾಗಿದ್ದಾರೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ ನಿನ್ನೆ ಪುನೀತ್ನ ಒಂದು ಕಣ್ಣನ್ನು ಅಳವಡಿಸಿದ್ದರು. ಇಂದು ಸಹ ಇನ್ನೊಂದು ಕಣ್ಣನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ಸೆಲೆಬ್ರಿಟಿಗಳ ಕಣ್ಣುಗಳನ್ನು ಪಡೆದವರ ಹೆಸರನ್ನು ಹೇಳುವಾಗಿಲ್ಲ. ಅಂದ ಹಾಗೆ ಕಣ್ಣು ಪಡೆದವರಿಗೂ ಸಹ ಇದು ಪುನೀತ್ ಅವರದೇ ಕಣ್ಣು ಅಂತ ಗೊತ್ತಿರುವುದಿಲ್ಲ. ಒಟ್ಟಿನಲ್ಲಿ ಪುನೀತ್ ರೀತಿ ಸತ್ತ ಬಳಿಕ ಕಣ್ಣುಗಳನ್ನು ಎಲ್ಲರೂ ದಾನ ಮಾಡಬೇಕು. ನೀವು ಕೂಡ ಕಣ್ಣನ್ನು ದಾನ ಮಾಡ್ತೀರ ಅನ್ನೋದಾದ್ರಿ, ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.